ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ 57th ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದರ್ಶನ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ದರ್ಶನ್ ಪರ ಹಿರಿಯ ವಕೀಲ ಸೀನಿಯರ್ ಕೌನ್ಸಿಲ್ ಸಿವಿ ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆಗೂ ಒಂದು ತಿಂಗಳ ಮುಂಚೆ ಹಣ ಸಂಗ್ರಹ ಮಾಡಿದ್ದಾರೆ. ಆ ಸಮಯದಲ್ಲಿ ರೇಣುಕಾಸ್ವಾಮಿ ಯಾರು ಅಂತಲೇ ಗೊತ್ತಿರಲಿಲ್ಲ. ಇಂತಹ ದಿನವೇ ರೇಣುಕಾಸ್ವಾಮಿ ಕೊಲೆ ಮಾಡ್ತೇವೆ, ಸಾಕ್ಷಿಗಳನ್ನ ಖರೀದಿ ಮಾಡೋದಕ್ಕೆ ಹಣ ಸಂಗ್ರಹಿಸಿದ್ದೇವೆ ಹೇಳೋದಕ್ಕಾಗತ್ತಾ? ಇವ್ರು ಹೇಳ್ತಾ ಇದ್ದಾರೆ, ಆದರೆ ಸಾಧ್ಯ ಇದೆಯಾ? ಇದು ಯಾವ ರೀತಿ ಮ್ಯಾಜಿಕ್ಕು ಅಂತಾನೇ ಗೊತ್ತಾಗ್ತಾ ಇಲ್ಲ. ಅರೇಬಿಯನ್ ಮ್ಯಾಜಿಕ್ ಆಯಿತು. ರೇಣುಕಾಸ್ವಾಮಿ ಪರಿಚಯವೇ ಇಲ್ಲದಿದ್ದಾಗ ಹಣ ಸಂಗ್ರಹ ಆಗಿದೆ. ರೇಣುಕಾಸ್ವಾಮಿ ಕೊಲೆಗೆ ಹಣ ಸಂಗ್ರಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದು ಹೇಗೆ, ಇದೆಲ್ಲ ಯಾವ ರೀತಿಯ ಮ್ಯಾಜಿಕ್ಕು ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿಯೊಂದು ಸಾಕ್ಷಿ ಹೇಳಿಕೆಗಳು ವ್ಯತಿರಿಕ್ತವಾಗಿದ್ದಾವೆ. ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಆಗ್ತಾ ಇದೆ 57th ಸಿಟಿ ಕೋರ್ಟ್ನಲ್ಲಿ. ಸೀನಿಯರ್ ಕೌನ್ಸಿಲ್ ಹಿರಿಯ ವಕೀಲರು, ಒನ್ ಆಫ್ ದಿ ಫೈನೆಸ್ಟ್ ಕ್ರಿಮಿನಲ್ ಲಾಯರ್ಸ್ ಸಿವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ದರ್ಶನ್ ಅವರ ಪರವಾಗಿ. ನಿನ್ನೆ ಬಹಳ ಸುದೀರ್ಘವಾಗಿ ವಾದ ಮಂಡನೆ ಮಾಡಿದರು. ಇವತ್ತೂ ಕೂಡ 12:30 ವಾದ ಪ್ರಾರಂಭ ಆಯಿತು, ಮತ್ತೆ ಮುಂದೂಡಿದ್ದಾರೆ. ಇನ್ನೇನು ಪ್ರಾರಂಭ ಆಗ್ಬೋದು? ಮತ್ತೆ ಚಾರ್ಜ್ಶೀಟ್ನ ಮಾಹಿತಿಗಳು ಸೋರಿಕೆ ಆಯಿತು, ಅಲ್ಲಿಂದ ಶುರುವಾಗಿದ್ದು. ಆರೋಪಿ ದೀಪಕ್ ಜಾಮೀನು ಅರ್ಜಿಯ ವಿಚಾರಣೆ ಪ್ರಾರಂಭ ಆಗಿದೆ. SPP ಪ್ರಸನ್ನ ಕುಮಾರ್ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ. 8 October ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಇದು ದೀಪಕ್, ದರ್ಶನ್ದಲ್ಲ. ವಿನಯ್ ಜಾಮೀನು ಅರ್ಜಿ ವಿಚಾರಣೆಯೂ ಕೂಡ ಮುಂದೂಡಿಕೆ ಆಗಿದೆ. ದೀಪಕ್ಕು ವಿನಯ್ ಇವರ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿದೆ. 8 October ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ ಅವರದು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಆಕ್ಷೇಪಣೆ ಸಲ್ಲಿಸಿ ಅಂತ ಕೋರ್ಟ್ ಕೇಳುತ್ತೆ, ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಇದಾದ ನಂತರ ವಾದ ಶುರುವಾಗುತ್ತೆ. ಹಾಗಾಗಿ ಆಕ್ಷೇಪಣೆ ಸಲ್ಲಿಸಿದ ನಂತರ 8 October ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಇದು ಕೂಡ ಸೆಷನ್ಸ್ ಕೋರ್ಟ್ಗಳಲ್ಲಿ, ಸಿಟಿ ಕೋರ್ಟ್ನಲ್ಲಿ. ಇನ್ನೊಂದು ಕಡೆ ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ಇಲ್ಲಿ ಸೀನಿಯರ್ ಕೌನ್ಸಿಲ್ ಸಿವಿ ನಾಗೇಶ್ ನಿನ್ನೆ ವಾದದಲ್ಲಿ ಚಾರ್ಜ್ಶೀಟ್ನ ಮಾಹಿತಿಗಳು ಸೋರಿಕೆಯಾಗಿದ್ದಾವೆ, ಚಾರ್ಜ್ಶೀಟ್ನಲ್ಲಿ ಏನೆಲ್ಲ ಅಂಶಗಳಿದ್ವೋ ಇದು ಜಗಜ್ಜಾಹಿರಾಗಿದೆ, ಹೀಗಿರಬೇಕಾದ್ರೆ ಬಹಳ ಚೆನ್ನಾಗಿ ತನಿಖೆ ಆಗಿದೆ, ಫೈನೆಸ್ಟ್ ಚಾರ್ಜ್ಶೀಟ್ ಅಂತ ಹೇಗೆ ಕರೆಯೋದಕ್ಕೆ ಸಾಧ್ಯ? ವಿಚಾರಣೆಯೇ ಸರಿಯಾಗಿಲ್ಲ, ನ್ಯಾಯಸಮ್ಮತವಾಗಿಲ್ಲ, ಹೀಗಿರಬೇಕಾದ್ರೆ ನನ್ನ ಕಕ್ಷಿದಾರರಿಗೆ ನ್ಯಾಯ ಸಿಗೋದು ಹೇಗೆ ಅಂತ ವಾದ ಮಂಡನೆ ಮಾಡಿದ್ರು ನಿನ್ನೆ. ಜೊತೆಗೆ ಒಂದಷ್ಟು ದೃಷ್ಟಾಂತಗಳನ್ನ, ಚಾರ್ಜ್ಶೀಟ್ನಲ್ಲಿರುವಂಥ ಕೆಲ ಅಂಶಗಳನ್ನು ಉಲ್ಲೇಖ ಮಾಡಿದ್ರು. 8 ಕೊಲೆ ಆಗುತ್ತೆ, ಪಟ್ಟಣಗೆರೆ ಶೆಡ್ನ 13 ಸೀಸ್ ಮಾಡ್ತಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಸಿಕ್ಕಿರೋದು ಒಂದು ಕೊಂಬೆ, ನೈಲಾನ್ ಹಗ್ಗ, ಸ್ಟೋನಿ ಬ್ರೂಕ್ನ ಲೇಬಲ್ ಇರುವಂಥ ವಾಟರ್ ಬಾಟ್ಲ್, ಇದನ್ನು ಪ್ರಮುಖ ಸಾಕ್ಷ್ಯ ಅಂತ ಪರಿಗಣಿಸ್ತಾರೆ. ಕೊಲೆಯಾಗಿದ್ದು 8 ಇದೆಲ್ಲವನ್ನು ಇವರು ವಶಕ್ಕೆ ಪಡೆದಿದ್ದು 13, ಅಲ್ಲಿಗೆ 5 ಆಯಿತು. 5 ಪೊಲೀಸರು ಏನು ಮಾಡ್ತಾ ಇದ್ರು? ಫ್ಯಾಬ್ರಿಕೇಟೆಡ್, ಇದು ತಿರುಚಲಾದಂಥ ಸಾಕ್ಷಿಗಳು ಇವು, ಫ್ಯಾಬ್ರಿಕೇಟೆಡ್. ಸಿವಿ ನಾಗೇಶ್ ನಿನ್ನೆ ವಾದ ಮಂಡನೆ ಮಾಡಿತ್ತು. ಇನ್ನೊಂದು ಕಡೆ ಸ್ವೇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಹೇಳ್ತಾರೆ, ನಾನು ಚಪ್ಪಲಿ ಹಾಕೊಂಡಿದ್ದೆ ಆ ದಿನ ಅಂತ. ಆದರೆ ಪೊಲೀಸರು ವಿಜಯಲಕ್ಷ್ಮಿಯವರ ಮನೆಗೆ ಹೋಗಿ ರಿಕವರ್ ಮಾಡಿಕೊಂಡಿದ್ದು ಶೂವನ್ನು. ಸೊ ದರ್ಶನ್ ಕೃತ್ಯ ನಡೆದಂಥ ಜಾಗದಲ್ಲಿ, ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಚಪ್ಪಲಿ ಧರಿಸಿದ್ರು, ಶೂ ಧರಿಸಿದ್ರು? ಸ್ವೇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಅಂತ ಇದೆ. ಇವರು ಶೂವನ್ನು ರಿಕವರಿ ಮಾಡಿಕೊಂಡಿದ್ದಾರೆ. ಶೂನಲ್ಲಿದ್ದಂಥ ಮಣ್ಣಿನ ಸ್ಯಾಂಪಲನ್ನು, ಸಾಯಿಲ್ ಸ್ಯಾಂಪಲನ್ನು FSLA ಕಳಿಸಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿದ್ದಂಥ ಮಣ್ಣಿಗೂ, ದರ್ಶನ್ ಧರಿಸಿದ್ದ ಶೂನಲ್ಲಿದ್ದಂಥ ಮಣ್ಣಿಗೂ ಮ್ಯಾಚ್ ಆಗಿದೆ. ಮತ್ತೆ ಚಪ್ಪಲಿ? ಸೊ ಇದೆಲ್ಲ ಬಹಳ ಸಣ್ಣದು ಅಂತ ಅನಿಸ್ಬಿಡುತ್ತೆ ನಮಗೆ, ಬಹಳ ಸಣ್ಣ ಸಣ್ಣ ಪಾಯಿಂಟ್ಗಳು ಅಂತ. ಆದರೆ ಒಂದು ಕೇಸನ್ನು ತಿರ್ಗಾ ಮುರುಗಾ ಮಾಡೋದಕ್ಕೆ ಇಷ್ಟು ಸಾಕು. ಸೊ ಚಾರ್ಜ್ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಇದೆ, ಆ ಚಾರ್ಜ್ಶೀಟ್ನಲ್ಲಿರುವಂಥ ಲೋಪಗಳೇನು, ಇದನ್ನು ಅಧ್ಯಯನ ಮಾಡಿಕೊಂಡು ಸೀನಿಯರ್ ಕೌನ್ಸಿಲ್ ಸಿವಿ ನಾಗೇಶ್ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ A2
ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಮತ್ತೊಮ್ಮೆ ದರ್ಶನ್ ಪರ ಹಿರಿಯ ವಕೀಲರು ಸೀನಿಯರ್ ಕೌನ್ಸಿಲ್ ಸಿವಿ ನಾಗೇಶ್ ವಾದ ಮಂಡನೆ ಮಾಡ್ತಾರೆ. ಎಲ್ಲ ಆರೋಪಿಗಳ ಬಟ್ಟೆಯ ಮೇಲೆ ರಕ್ತದ ಕಲೆ ಇದೆ ಅಂತಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ಬಲವಾದ ಪೆಟ್ಟು ಬಿದ್ದಿದೆ ಅಂತಾರೆ ರೇಣುಕಾಸ್ವಾಮಿ ತಲೆಗೆ. ಒಂದೇ ಬಲವಾದ ಪೆಟ್ಟಿಗೆ ಇಷ್ಟೊಂದು ರಕ್ತ ಬರುತ್ತಾ ಸಾಧ್ಯ ಇದೆಯಾ? ರೇಣುಕಾಸ್ವಾಮಿ ದೇಹದ ಮೇಲೆ 1 ಸೆಂಟಿಮೀಟರ್ ದೊಡ್ಡ ಗಾಯ ಆಗಿದೆ. 1 ಸೆಂಟಿಮೀಟರ್ನಷ್ಟು ದೊಡ್ಡ ಗಾಯ ಮಾತ್ರ ಇರುತ್ತೆ. 13 ಆರೋಪಿಗಳ ಶೂಗಳ ಮೇಲೆ ರಕ್ತದ ಕಲೆಗಳಿವೆ ಅಂತಾರೆ. ದರ್ಶನ್ ಶೂನಲ್ಲಿಯೂ ರಕ್ತದ ಕಲೆ ಇದೆ ಅಂತಾರೆ. ರಕ್ತ ಅಂಟಿರೋದು ಯಾವ ಭಾಗದ ಶೂಗೆ ಅನ್ನೋದು ಪ್ರಶ್ನೆ. ದರ್ಶನ್ ಎಡಭಾಗದ ಶೂಗೆ ರಕ್ತ ಅಂಟಿದೆಯಾ ಅಥವಾ ಬಲಭಾಗದ ಶೂಗೆ ರಕ್ತದ ಕಲೆ ಅಂಟಿದೆಯಾ, ಇದರ ಬಗ್ಗೆ ಸ್ಪಷ್ಟತೆ ಇಲ್ಲ, ಅಸ್ಪಷ್ಟವಾಗಿದೆ. ಒಂದು ಕೊಲೆ ಕೇಸ್ನ ವಿಚಾರಣೆ ಹೇಗಾಗುತ್ತೆ, ಟ್ರಯಲ್ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಬಹಳ ಕ್ಲಾಸಿಕ್ ಎಕ್ಸಾಂಪಲ್. ಮೇಲ್ನೋಟಕ್ಕೆ ನೋಡಿದ ರೀತಿಯಲ್ಲಿ, ಚಾರ್ಜ್ಶೀಟ್ನಲ್ಲಿ ಇರೋ ರೀತಿಯಲ್ಲಿ ಅಷ್ಟೊಂದು ಸಿಂಪಲ್ ಅಲ್ಲ, ಅಷ್ಟೊಂದು ಸರಳ ಅಲ್ಲ, ಇದು ಬಹಳ ಸಂಕೀರ್ಣವಾಗಿತ್ತು. ಅದರಲ್ಲೂ ಕ್ರಿಮಿನಲ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡೋದಿದೆಯಲ್ಲ, ಬಹಳ ಸೂಕ್ಷ್ಮ. ಅದಕ್ಕೆ ಚಾರ್ಜ್ಶೀಟ್ ಸಲ್ಲಿಕೆಗೆ ಅಷ್ಟೊಂದು ದಿನಗಳು ತೆಗೆದುಕೊಂಡಿತ್ತು. ಎಲ್ಲೂ ತಪ್ಪಾಗಬಾರದು ಅಂತ ಯಾವ ರೀತಿಯಲ್ಲಿ ಇಲ್ಲಿ ವಾದ ಮಂಡನೆ ಆಗ್ತಾ ಇದೆ ನೋಡಿ. ದರ್ಶನ್ ಶೂ ಸೇರಿದಂತೆ ಆರೋಪಿಗಳ ಎಲ್ಲರ ಶೂನಲ್ಲೂ ರಕ್ತದ ಕಲೆ ಇದೆ ಅಂತ ಹೇಳ್ತಾರೆ. ಭಾರೀ ಪ್ರಮಾಣದಲ್ಲಿ ರಕ್ತಸ್ರಾವ ಆಗಿದೆ ಅಂತ ಇಟ್ಕೊಳ್ಳೋಣ. ಅದರ್ವೈಸ್ ಎಲ್ಲರ ಶೂನಲ್ಲೂ ರಕ್ತದ ಕಲೆ ಹೇಗೆ ಬರುತ್ತೆ? ಅಷ್ಟೊಂದು ರಕ್ತಸ್ರಾವ ಆಗಿರಬೇಕು. ಅಷ್ಟೊಂದು ರಕ್ತಸ್ರಾವ ಆಗೋದಕ್ಕೆ ರೇಣುಕಾಸ್ವಾಮಿಯ ದೇಹದ ಎಲ್ಲ ಕಡೆ ಗಾಯಗಳಾಗಿರಲಿಲ್ಲ, ಒಂದೇ ಒಂದು ದೊಡ್ಡ ಗಾಯ ಆಗಿದ್ದು ಅದು 1 ಸೆಂಟಿಮೀಟರ್ನಷ್ಟು. ಆ ವೂಂಡ್ ಕಟ್ ವೂಂಡ್ ಅಂತ ಹೇಳ್ತಾರೆ, ಕಟ್ ಆಗಿರುವಂಥ ವೂಂಡ್. ಆಮೇಲೆ ನಿಮ್ಗೆ ತೋರಿಸಿರುವಂಥ ಫೋಟೋದಲ್ಲಿ ನಾಯಿ ಕಚ್ಚಿರೋದು ಅದೆಲ್ಲ ಬೇರೆ. ಕೊಲೆ ಆದ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ದೇಹದ ಮೇಲೆ 1 ಕಟ್ ಇತ್ತು, ಅದು 1 ಸೆಂಟಿಮೀಟರ್ ಇತ್ತು ಅದರ ಡೆಪ್ತ್. ಅಲ್ಲಿಂದ ಬರೋವಂಥ ರಕ್ತ ಎಲ್ಲರ ಕಾಲಿನ ಶೂಗಳಿಗೂ ಅಂಟಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಆಯ್ತು, ದರ್ಶನ್ ಅವರ ಕಾಲಿಗೆ ರಕ್ತದ ಕಲೆ ಅಂಟಿದೆ ಅಂತ ಹೇಳಿದ್ದಾರೆ. ಅದು ಎಡಾನೋ ಬಲಾನೋ, ಯಾವ ಕಡೆಗೆ ಅಂಟಿದೆ, ಎಲ್ಲವೂ ಕೂಡ ಅಸ್ಪಷ್ಟ. ತನಿಖೆಯಲ್ಲಿ ಇದ್ಯಾವುದರ ಬಗ್ಗೆನೂ ಉಲ್ಲೇಖ ಮಾಡಿಲ್ಲ, ಸ್ಪಷ್ಟವಾಗಿ ಎಲ್ಲೂ ಹೇಳಿಲ್ಲ. 13 ಆರೋಪಿಗಳ ಶೂಗಳ ಮೇಲೆ ರಕ್ತದ ಕಲೆ ಇದೆಯೇ ಅಂತಾರೆ. ಹಾಗಾದರೆ 13 ಆರೋಪಿಗಳು ಒದ್ದಿದ್ದಾರಾ? 13 ಆರೋಪಿಗಳು ಹಲ್ಲೆ ಮಾಡಿದ್ದಾರಾ? ಕೇವಲ 1 ಸೆಂಟಿಮೀಟರ್ನಷ್ಟು ಆಳವಾದ ಕಟ್ ಊಂಡ್ ಗಾಯದಿಂದ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರಕ್ತ ಬರೋದಕ್ಕೆ ಸಾಧ್ಯನಾ? ತನಿಖೆಯಲ್ಲಿ ಇದೆಲ್ಲವೂ ಕೂಡ ಅಸ್ಪಷ್ಟವಾಗಿದೆ. ಕೋರ್ಟ್ನಲ್ಲಿ A2 ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ಮತ್ತೊಮ್ಮೆ ಸಿವಿ ನಾಗೇಶ್ ಅವರು ವಾದ ಮುಂದುವರಿಸ್ತಾ ಇದ್ದಾರೆ. ದರ್ಶನ್ ಅವರ ಬಟ್ಟೆಗಳನ್ನು ರಿಕವರಿ ಮಾಡಿಕೊಂಡಿದ್ದಾರೆ, ಆ ಬಟ್ಟೆ ಮೇಲೆ ರಕ್ತದ ಕಲೆಗಳಿದ್ದಾವೆ ಅಂತ ಹೇಳಿದ್ದಾರೆ. ಫೈನ್, ಆದರೆ ಆ ಬಟ್ಟೆಗಳನ್ನು ಸರ್ಫ್ ಸೋಪ್ನಲ್ಲಿ ಹಾಕಿ ಒಗೆದು ಬಿಸಿಲಲ್ಲಿ ಒಣಗಿಸಿ ಕುಕ್ಕಿ ಕುಕ್ಕಿ ಒಗೆದಿದ್ದಾರೆ ಅಂತ ಮನೆ ಕೆಲಸದಾಕೆ ಹೇಳ್ತಾಳೆ. ಇಷ್ಟು ಒಗೆದ್ರೂ ರಕ್ತದ ಕಲೆ ಇರೋದಕ್ಕೆ ಸಾಧ್ಯನಾ? ಹೇಗೆ ಸಿಕ್ತು ರಕ್ತದ ಕಲೆ? ಇದೆಲ್ಲ ಫ್ಯಾಬ್ರಿಕೇಟೆಡ್, ತಿರುಚಿದಂಥ ಸಾಕ್ಷ್ಯಗಳು. ಪೊಲೀಸರು ದರ್ಶನ್ ಮೇಲೆ ಆರೋಪ ಮಾಡಬೇಕು, ದರ್ಶನನ್ನು ಈ ಕೇಸ್ನಲ್ಲಿ ಸಿಕ್ಕಾಕಿಸ್ಬೇಕು ಅಂತ ಮಾಡಿದಂಥ ಷಡ್ಯಂತ್ರ ಅಂತ ಸೀನಿಯರ್ ಕೌನ್ಸಿಲ್ ಸಿವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ವಾದ ಮುಂದುವರೆಸಿದ್ದಾರೆ ಸಿವಿ ನಾಗೇಶ್. ಸೆಕ್ಯೂರಿಟಿ ಗಾರ್ಡ್ ಸ್ವೇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏಕೈಕ ಐ ವಿಟ್ನೆಸ್, ಘಟನಾ ಸ್ಥಳದಲ್ಲಿ ನಡೆದ ಸಂಗತಿಗಳ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸ್ವೇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲವನ್ನ ನೋಡ್ತಾ ಇದ್ರೆ ದೊಡ್ಡ ನಾಟಕ ಅನ್ನಿಸ್ತಾ ಇದೆ. ಸಿಸಿಟಿವಿ DVR ಎಲ್ಲವನ್ನ ವಶಪಡಿಸಿಕೊಂಡಿದ್ದಾರೆ, ಕೃತ್ಯಕ್ಕೆ ಬಳಸಿದ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ಪ್ರಕಾರ June 9ಕ್ಕೆ ಭೇಟಿಯಾಗಿದ್ದಾರೆ. June 9ರ ಬೆಳಗ್ಗೆ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಹೇಳೋ ಪ್ರಕಾರ
ಭೇಟಿ ನೀಡಿ ಘಟನಾ ಸ್ಥಳವನ್ನು ವಶಕ್ಕೆ ಪಡೆಯಲಾಗಿದೆ. ಆದರೆ ಸೀಸ್ ಆಗಿದೆ ಯಾವಾಗ? ಅದೇ ದಿನ ಶೆಡ್ನ ಸಿಸಿಟಿವಿ ಫುಟೇಜ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಆ ಸ್ಥಳದಲ್ಲಿ ಹತ್ಯೆಗೆ ಬಳಸಿದ ವಸ್ತುಗಳನ್ನು ಸೃಷ್ಟಿಸುವ ಕೆಲಸ ಆಗಿದೆ. ವಸ್ತುಗಳನ್ನು ಸೃಷ್ಟಿಸುವ ಪ್ರಯತ್ನ ಮಾಡಲಾಗಿದೆ. ಆ ದಿನ ಪಿಎಸ್ಐ ವಿನಯ್ ಹೇಳಿಕೆಯನ್ನು ಉಲ್ಲೇಖಿಸಿ ಸಿವಿ ನಾಗೇಶ್ ಸೀನಿಯರ್ ಕೌನ್ಸಿಲ್ ವಾದ ಮುಂದುವರಿಸಿದ್ದಾರೆ. ಈ ಜಾಮೀನು ಅರ್ಜಿಯ ವಿಚಾರಣೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಬಿಜೆಪಿ ಜೆಡಿಎಸ್ಗೆ ಹೆದರಲ್ಲ, ನಾನು ರಾಜೀನಾಮೆ ಕೊಡಲ್ಲ, ಸಿಎಂ ಹೇಳಿಕೆಗೆ ಮಾಜಿ ಸಚಿವ ಸಿ ಟಿ ರವಿ ತಿರುಗೇಟು ನೀಡಿದ್ದಾರೆ. ಸಿಎಂಗೆ ಸಂವಿಧಾನ ಕಾನೂನಿನ ಬಗ್ಗೆ ಭಯವೇ ಇಲ್ಲ. ಸಿಎಂ ಸಿದ್ದರಾಮಯ್ಯನವರಿಗೆ ನೈತಿಕತೆ ಪ್ರಜ್ಞೆ ಇದ್ಯಾವುದೂ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಹೆದರದಿದ್ರೂ ಜನರಿಗೆ ಹೆದರಬೇಕಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನರಿಗಿಂತ ದೊಡ್ಡವರ? ಜನ, ಸಂವಿಧಾನ, ಕಾನೂನು, ಕೋರ್ಟು, ಇದಕ್ಕೆಲ್ಲ ಹೆದರಬೇಕಲ್ಲ. ನಾ ಹೆದರಲ್ಲ ಅಂದರೆ ನಾವು ಮನುಷ್ಯರು ಅಂದುಕೊಳ್ಬೇಕಾ, ರಾಕ್ಷಸರು ಅಂದುಕೊಳ್ಬೇಕಾ? ಅಧಿಕಾರ ಹಣದಿಂದ ಯಾವ ಸಮಾವೇಶವಾದರೂ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.